ಮಾಸ್ತಿ ಕೇವಲ ಲೇಖಕ ಅಲ್ಲ, ನನ್ನ ಪಾಲಿಗೆ ಮಾಸ್ತಿ ಅವರ ಬರವಣಿಗೆ ಅನ್ನೋದು ಒಂದು ಮನಸ್ಸಿನ ಸ್ಥಿತಿ, ಒಂದು ಆಲೋಚಿಸುವ ಕ್ರಮ, ಮತ್ತು ಒಬ್ಬ ವ್ಯಕ್ತಿ. ಈ ಹದ ಸಂಪೂರ್ಣ ಇದ್ದಿದ್ದು ಅಂದರೆ ಮಾಸ್ತಿಯವರಿಗೆ. ಆದ್ದರಿಂದ ನಾನು ಮಾಸ್ತಿಯವರ ಬಗ್ಗೆ ಬರೀತಾ ಬರದೆ, ಈ ಕಾಲದಲ್ಲಿ ಮಾಸ್ತಿ ಅಂತ ಒಬ್ಬ ಲೇಖಕ ಯಾವ ಭಾಷೆಯಲ್ಲಾದರೂ ಇರೋದು ಬಹಳ ಕಷ್ಟ ಇದೆ. ನಮ್ಮದೊಂದು ಅಪರೂಪದ ವಸ್ತು ಅವರು. ಮತ್ತು ಯಾರು ಅಪ್ಪ ಅಮ್ಮನಿಗೆ ತಮ್ಮ ಎಳೆಯ ಮಕ್ಕಳು 16 ವರ್ಷಕ್ಕಿಂತ ಮೊದಲು, ಟೀನೇಜ್ ಆಗೋದಕ್ಕಿಂತ ಮೊದಲು ಅಥವಾ ಟೀನೇಜ್ನಲ್ಲಿ ಯಾರನ್ನಾದ್ರೂ ಓದಬೇಕು ಅಂತಂದರೆ ಸರಿಯಾದ ಲೇಖಕ ಅಂದರೆ ಮಾಸ್ತಿ. ಯಾಕಂದರೆ ಮಾಸ್ತಿ ಒಂದು ಮನಸ್ಸಿಗೆ ಒಂದು ಪಕ್ವತೆ ಅಂತ ಇರ್ತಾರೆ. ಯಾಕೆಂದರೆ ಅದು ಈ ಪ್ರಪಂಚದಲ್ಲಿ ಕೆಡಕಿಲ್ಲ ಅಂತದು ಹೇಳಲ್ಲ, ಆದರೆ ಕೆಡಕನ್ನು ಸ್ವಾರಸ್ಯಕರವಾಗಿ ಮಾಡಲ್ಲ. ಸೌಮ್ಯತೆ ಅವರ ಗುಣ. ಒಂದು ಸೌಮ್ಯತೆಯಲ್ಲಿ ಸೌಂದರ್ಯವನ್ನು ತರದಿದೆಯಲ್ಲ, ಅದು ಬಹಳ ಕಷ್ಟ. ನಾನು ಮೊದಲು ಹೇಳಿದ್ದೆಲ್ಲ, ಈ ಕಾಲಕ್ಕಂತೂ ಅದು ದಿಢೀರೋ ನಂತರದ ಕಾಲಕ್ಕಂತೂ ಅದು ಕೂಡಲೇ ಪೊಳ್ಳು ಶುರುವಾಗುತ್ತೆ. ಮಾಸ್ತಿಯಲ್ಲಿ ಎಲ್ಲೂ ಹಾಗನ್ಸೋದಿಲ್ಲ ನಮಗೆ. ಅವರ ಕನ್ನಡದ ಕಾಳಜಿ ಬಗ್ಗೆ ನನಗೆ ಒಂದು ಕಾಗದ ಬರೆದಿದ್ದರು ಅವರು. ಮುಖ್ಯವಾಗಿ ನಾನು ಹಳೆಯ ಹೊಸ ಯೋಚನೆಗಳ ಸಮನ್ವಯದಲ್ಲಿ ತೊಡಗಿರುವ ಸಾಹಿತಿ. ಇಂಥ ಮನುಷ್ಯ ಇಂಗ್ಲೀಷ್ ವಚನ ಒಂದು ಹೇಳುವಂತೆ ಎರಡು ಕುರ್ಚಿಗಳ ಮಧ್ಯೆ ನೆಲಕ್ಕೆ ಬೀಳುವ ಸಂಭವ ಇದೆ, ನೆಲಕ್ಕೆ ಬೀಳುವ ಸಂಭವ ಇದೆ. ಇಲ್ಲಿ ಇದು ಮಾಸ್ತಿ ಮಾತು. ಮಧ್ಯೆಯೂ ಒಂದು ಕುರ್ಚಿ ಇದೆ ಎಂದು ನನ್ನ ನಂಬಿಕೆ. ಅದು ಭಾಳ ಚೆನ್ನಾಗಿದೆ. ಮಧ್ಯೆಯೂ ಒಂದು ಕುರ್ಚಿ ಇದೆ ಎಂದು ನನ್ನ ನಂಬಿಕೆ. ಲೈನಲ್ ಟ್ರಿಲ್ಲಿಂಗ್ ಅವನ ಎಲ್ಲ ಇದರಲ್ಲಿ ಹೇಳಕ್ಕೆ ನೋಡೋದು ಮಧ್ಯೆಯೂ ಒಂದು ಕುರ್ಚಿ ಇದೆ ಅಂತ. ಅದು ಬರೀ ಮಧ್ಯೆ ಅಲ್ಲ, ಎರಡು ಕುರ್ಚಿ ಮಟ್ಟಿಗೆ ಅಲ್ಲ, ಇದು ಒಂದು ಕುರ್ಚಿಯೇ. ಇದು ಒಂದು ಜೀವನದ ಬಗ್ಗೆ ಇರುವ ಸಮತೋಲನದ ಅಭಿಪ್ರಾಯ ಮಟ್ಟಿಗೆ ಅಲ್ಲ, ಒಂದು ತನ್ನಲ್ಲೇ ನಿಜವಾಗದ ಒಂದು ಅಭಿಪ್ರಾಯ. ನಾನು ಅದರ ಮೇಲೆ ಕೂರುತ್ತೇನೆ ಎಂದು ನನ್ನ ಕಲ್ಪನೆ. ನನ್ನ ನಿಮ್ಮ ದಾರಿಗಳು ಬೇರೆ ಎಂದು ಕಾಣಬಹುದು. ನಮ್ಮ ಎಲ್ಲರ ಧ್ಯೇಯವೂ ಒಂದೇ, ಮಾನವ ಜಾತಿಯ ಕ್ಷೇಮ, ಸರ್ವಭೂತಗಳ ಹಿತ. ಈ ನಂಬಿಕೆ ನಮ್ಮ ಲೇಖಕರಿಗೆಲ್ಲ ದಾರಿ ತೋರುವ ದೀಪದಂಡ ಆಗಲಿ. ಅಭಿಪ್ರಾಯ ಭೇದ ಏನಿದ್ದರೂ ಸೌಹಾರ್ದಕ್ಕೆ ಯಾವ ಕುತ್ತೂ ಬಾರದಿರಲಿ ಎಂದು ನಾನು ಸದಾ ಹಾರೈಸುತ್ತಿದ್ದೇನೆ. ಅದನ್ನು ಹೆಚ್ಚು ಮಾಡೋಕ್ಕೆ ಯಾಕಪ್ಪ ಬರೀಬೇಕು? ಸೊ ಒಂದು ಗುಡ್ ಮ್ಯಾನರ್ಸ್ ದೃಷ್ಟಿಯಿಂದ ಮಾತಾಡೋದು. ಒಂದು ದೃಷ್ಟಿಯಿಂದ ಮಾಸ್ತಿಯ ಲಿಮಿಟೇಷನ್ ಇರೋದು ಕೂಡ ಗುಡ್ ಮ್ಯಾನರ್ಸ್ ಎಂದು.